ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮೈಸೂರು ನಗರದ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ತಮ್ಮ ತಮ್ಮ ಮನೆಗಳಿಗೆ ಸೀಮಿತ ಮಾಡಿಕೊಂಡಿದ್ದು ಉಪವಾಸ ಪ್ರಾರ್ಥನೆಯನ್ನು ಕುಟುಂಬ ಸದಸ್ಯರೆಲ್ಲ ಸೇರಿ ಅವರವರ ಮನೆಯಲ್ಲೇ ಆಚರಿಸುತ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ಅನಿವಾರ್ಯತೆಯಿಂದಾಗಿ ಮಸೀದಿಗಳಿಗೆ ಹೋಗುತ್ತಿಲ್ಲ. ಡಿಡಿ ನ್ಯೂಸ್ನೊಂದಿಗೆ ಖಲೀಲುಲ್ಲಾ. ಸರ್ಕಾರದ ಆದೇಶ ಪಾಲಿಸುತ್ತಿದ್ದು ಜನ ಹಿತಕ್ಕಾಗಿ ಶ್ರಮಿಸುತ್ತಿರುವ ಪೊಲೀಸರು ವೈದ್ಯರು ಸೇರಿ ಎಲ್ಲರಿಗೂ ಒಳಿತಾಗಲಿ, ಕೊರೋನಾ ದೇಶದಿಂದ ತೊಲಗಲಿ ಎಂದು ಪ್ರಾರ್ಥಿಸಲಾಗುತ್ತಿದೆ ಎಂದರು. ಸಿಟಿ ಪೊಲೀಸ್ ಬಹಳ ನಮಗೆ ಕಂಟ್ರೋಲ್ ಮಾಡ್ತಾರೆ ಸರ್, ಅವರಿಗೂ ಅವರ ಹೆತ್ತ ಮಕ್ಕಳಿಗೆ ಸಂತೋಷ ಇರಲಿ, ಅವರ ಹೆತ್ತ ಮಕ್ಕಳಿಗೆ ಬಹಳ ಅನುಕೂಲ ಇರಲಿ, ದೇವರುಗಳಿಗೆ ಅವರ ಆಶೀರ್ವಾದ ಕೊಡಲಿ, ಅವ್ರಿಗೂ ಬಹಳ ಹಿಮ್ಮತ್ ಕೊಡಲಿ, ತಾಕತ್ ಕೊಡಲಿ ಸರ್. ಈಗ ನಮ್ಮ ಸೇವಾ ಮಾಡ್ತಾವ್ರೆ, ಪಬ್ಲಿಕ್ ಒಳಗೆ ಸೇವಾ ಮಾಡ್ತಾರೆ, ಮಂಡಿ ಒಳಗೆ ಎಲ್ಲ ಸೇವಾ ಮಾಡ್ತಾವ್ರೆ ಸರ್. ಪೊಲೀಸ್ನವರು ನಮ್ಮ ಅವರು ಪಡಗರ ಮಾತು ಪ್ರಕಾರ ಎಸ್ ಕಮಿಷನರ್ ಎಸ್ ಪಿ ತರ ಒಂದು ಮನೆಯೊಳಗೆ ನಮಾಜ್ ಮಾಡ್ಕೊಂಡಿದ್ವಿ, ತರಾವಿ ಶಾ ಮಗರೀಬು ಎಲ್ಲ ಮನೆಯಲ್ಲಿ ಮಾಡ್ಕೊಂಡಿದ್ವಿ, ಹಬ್ಬನೂ ಮನೆಯಲ್ಲಿ ಮಾಡ್ತೀವಿ ಸರ್. ಕೊರೋನಾ ಬಂದ್ರಿಂದ ಎಲ್ಲರಿಗೂ ತೊಂದರೆ ಇದೆ. ಮಸೀದಿಯಲ್ಲಿ ಎಲ್ಲರೂ ಗುಂಪಾಗಿ ಸೇರಿ ಪ್ರಾರ್ಥಿಸಿದರೆ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಿರುವ ಕಾರಣ ಮನೆಯಲ್ಲೇ ಹಬ್ಬ ಆಚರಿಸುತ್ತಿದ್ದೇವೆ, ಮನೆ ಮಸೀದಿಯಲ್ಲಿ ಆಚರಿಸಲು ಸರ್ಕಾರ ಆದೇಶಿಸುವವರೆಗೂ ಅದನ್ನೇ ಪಾಲಿಸುತ್ತೇವೆ ಎಂದರು. ಮುಂದೆ ಏನಾದರೂ ಸರ್ಕಾರ ಗೌರ್ಮೆಂಟ್ ಅವರು ಏನಾದರೂ ಹೇಳಿದ್ರೆ ಮಸೀದಿಯಲ್ಲಿ ಮಾಡ್ಬೋದು, ಅವ್ರ ಆದೇಶ ಏನಾದರೂ ಕೊಟ್ಟರೆ ನಮ್ಮ ರಂಜಾನ್ ಹಬ್ಬ ನಮಾಜ್ ನಾವು ಮಾಡೋಕ್ಕೆ ಆದೇಶ ಏನಾದರೂ ಕೊಟ್ಟರೆ ನಾವು ಮಾಡ್ತೀವಿ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾರೆ, ಏನಾದ್ರು ಕೊಟ್ಟರೆ ಮಾಡ್ಬೋದು. ಮಸೀದಿಗೆ ಹೋಗ್ತಾ ಇಲ್ಲ ಮೊಹಮ್ಮದ್ ಅಯ್ಯೂಬ್. ಮನೆಯಲ್ಲೇ ಹಬ್ಬ ಆಚರಣೆ ಕೊಂಚ ಬೇಸರ ತರಿಸಿದೆ, ಆದರೂ ಪಾಲಿಸುತ್ತೇವೆ. ಮೇ 3ರ ನಂತರ ಇದು ಸಡಿಲಗೊಳ್ಳುವ ನಿರೀಕ್ಷೆ ಇದೆ ಎಂದು ಅಭಿಪ್ರಾಯಪಟ್ಟರು. ಈ ಪೂರ್ತಿ ರಂಜಾನ್ ಹಿಂಗೆ ಕಳೀತದೆ ಅಂತ ನಮಗೆ ಬಹಳ ಸ್ವಲ್ಪ ಬೇಜಾರಿದೆ. ಇಲ್ಲ ಅಂತ ಇಲ್ಲ, ಸ್ವಲ್ಪ 3ನೇ ತಾರೀಕು ಏನಾರ ಲಾಕ್ಡೌನ್ ಕ್ಲಿಯರ್ ಆದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸ್ಯಾನಿಟೈಸರ್ ಎಲ್ಲ ಮಾಡಿಬಿಟ್ಟು ಬೇಕಾದ್ರೆ ಮಸೀದಿಲಿ ನಮಗೆ ನಮಾಜ್ ಮಾಡಲಿಕ್ಕೆ ಅವಕಾಶ ಆದ್ರೆ ಸ್ವಲ್ಪ ಖುಷಿ ಆಗುತ್ತೆ. ಸೈಯದ್ ಕೌಸರ್. ರಂಜಾನ್ ಹಬ್ಬದ ವೇಳೆ ಉಪವಾಸ ಇರುವ ತಮಗೆ ಹಣ್ಣುಗಳ ಅಗತ್ಯವಿದ್ದು ಮಾರುಕಟ್ಟೆಯಲ್ಲಿ ದೊರೆಯುವಂತಾದರೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಪದಾರ್ಥ ತಗೋಬೇಕು ಎಲ್ಲರೂ, ಜನರು ಎಸ್ಪೆಷಲಿ ಯಂಗ್ಸ್ರು ಎಲ್ಲ ಮನೆಯಲ್ಲಿ ಅಡುಗೆ ಮಾಡೋರು ಪದಾರ್ಥ ತಗೋಬೇಕು, ಅದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರದಿಂದ ಮನವಿ, ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಮನವಿ.